ಪ್ರಕಾಶ್ ಅವ್ರ ಬಗ್ಗೆ ಗೊತ್ತು ಯಾವಾಗ ಯಾವಾಗ ಏನೇನು ಮಾಡ್ತಾರೆ ಅಂತ. ಮುಳ್ಬಾಗ್ಲಲ್ಲಿ ಬಂದು ಕೊತ್ತೂರು ಮಂಜು ಗೆದ್ದಿದ್ದು 34,000 ಓಟಲ್ಗೆದ್ದ, ನಾಗೇಶ್ 9,000 ಓಟಲ್ಗೆದ್ರು, ನೆಕ್ಸ್ಟ್ ಕೊತ್ತೂರು ಮಂಜಿಗೆ ಡಿಪಾಸಿಟ್ ಬರಲ್ಲ ಅಂತ ಹೇಳಿದ್ರು. ಅದು ಅವ್ರಿಗೆ ಬರಲ್ವಾ ನಮಗೆ ಬರಲ್ವಾ ಅಂತ ಅವ್ರಿಗೆ ಗೊತ್ತಾಗ. ಅವ್ರು ಏನಂದ್ರೆ ಅವ್ರಿಗೆ ಅವ್ರದೊಂಥರ ಇದು, ಅವ್ರದ್ದು ಅವ್ರು ಯಾವಾಗ ಏನೇನು ಮನಸ್ಸು ಬರುತ್ತೆ ಅದು ಮಾತಾಡೋದು, ಅವ್ರು ಮಾತಾಡೋದೇ ಅವ್ರ ಚಟ, ಅವ್ರಿಗೆ ಮಾತಾಡೋದೇ ಒಂದು ಚಟ. ಅವ್ರು ಮಾತಾಡ್ಕೊಂಡು ಅವ್ರದ್ದು ಆ ವರ್ತೂರು ಪ್ರಕಾಶ್ ಮಾತಾಡೋ ಮಾತುಗಳು ಯಾರು ಕನ್ಸಿಡರ್ ಮಾಡೋದೇ ಇಲ್ಲ. ಅದು ಅದು ವೇಸ್ಟ್, ಕನ್ಸಿಡರ್ ಮಾಡೋದೇ ಇಲ್ಲ ಅಂದರೆ ಅದು ವೇಸ್ಟ್ ಮಾತುಗಳದು. ಅವರು ಸಿದ್ದರಾಮಣ್ಣ ಯಾರು, ವರ್ತೂರು ಪ್ರಕಾಶ್ ಯಾರು, ಸಿದ್ದರಾಮಣ್ಣಗೂ ವರ್ತೂರು ಪ್ರಕಾಶ್ ಕಂಪ್ಯಾರಿಸನ್ ಇದೆಯಾ? ಯಾರು ವರ್ತೂರು ಪ್ರಕಾಶು? ಬಾಯಿದೆ ಅಂತ ಏನೇನೋ ಮಾತಾಡೋದಲ್ಲ. ಒಂದು ವ್ಯಕ್ತಿ, ಒಂದು ದೊಡ್ಡವರು, ಒಂದು ಗೌರವ, ಒಂದು ಮರ್ಯಾದೆನಿರ್ತದೆ, ಆ ಮರ್ಯಾದೆ ಆ ಗೌರವ ಇಟ್ಕೊಂಡು ಮಾತಾಡಿದ್ರೆ. ಸಿದ್ದರಾಮಣ್ಣ ಬಂದ್ರೇನು, ಯಾರು ಬಂದ್ರೇನು, ನಿನಗೆ ಶಕ್ತಿ ಇದ್ರೆ ನೀನು ತಗಳಪ್ಪ, ಯಾರು ಬೇಡ ಅಂದರು, ನೀನು ಯಾರನ್ನು ಬೇಡ ಅಂತ ಇಟ್ಕೊಂಡವ್ರ ಅದನ್ನೇ ಹೇಗೆ ಮಾತಾಡ್ತೀಯಾ? ಇವಾಗ ನಾನು ಇವತ್ತು ಮುಳುಬಾಗ್ಲಲ್ಲಿ ಕಂಟೆಸ್ಟ್ ಮಾಡೋಂಗಿದ್ರೆ ಯಾರನ್ನ ತಗಳ್ತೀನಿ, ಯಾರನ್ನ ಬರ್ಬೋದು, ಏನಿದೆ ಅದರಲ್ಲಿ? ಜನ ಓಟ್ ಹಾಕೋರು, ತೀರ್ಮಾನ ಮಾಡೋರು. ಅದನ್ನು ನಾವು ಜನಗಳ ಹತ್ರ ಹೋಗ್ಬೇಕಂತಾನೆ. ಅವ್ರು ಬಂದರೆ ಹಿಂಗೆ, ಅವ್ರು ಚೀಮಾರಿ ಹಾಕ್ತಾರೆ, ಇವ್ರು ಚೀಮ್ ಹಾಕ್ತಾರೆ, ಓಚಲ್ ನಿಮ್ಗೆ ಚೀರಾಮ ಆಗಿ ಚೀಮಾರಿ ಹಾಕಿರೋದು ಗೊತ್ತಿಲ್ಲ, ಮರ್ತೋಗ್ಬಿಟ್ಟವ್ರ. ವರ್ತೂರು ಪ್ರಕಾಶ್ ಮಾತುಗಳನ್ನ ಕಟ್ಕೊಳ್ಳೋ ಅಂತ ಇದೇ ಇಲ್ಲ. ಥ್ಯಾಂಕ್ ಯು ಸರ್. ಅದು ವರ್ತೂರು ಪ್ರಕಾಶ್ ಅವ್ರ ಬಗ್ಗೆ ಗೊತ್ತು ಯಾವಾಗ ಯಾವಾಗ ಏನೇನು ಮಾಡ್ತಾರೆ ಅಂತ. ಮುಳ್ಬಾಗ್ಲಲ್ಲಿ ಬಂದು ಕೊತ್ತೂರು ಮಂಜು ಗೆದ್ದಿದ್ದು 34,000 ಓಟಲ್ಗೆದ್ದ, ನಾಗೇಶ್ 9,000 ಓಟಲ್ಗೆದ್ರು, ನೆಕ್ಸ್ಟ್ ಕೊತ್ತೂರು ಮಂಜಿಗೆ ಡಿಪಾಸಿಟ್ ಬರಲ್ಲ ಅಂತ ಹೇಳಿದ್ರು. ಅದು ಅವ್ರಿಗೆ ಬರಲ್ವಾ ನಮಗೆ ಬರಲ್ವಾ ಅಂತ ಅವ್ರಿಗೆ ಗೊತ್ತಾಗ. ಅವರು ಏನಂದ್ರೆ ಅವ್ರಿಗೆ ಅವ್ರದೊಂಥರ ಇದು, ಅವ್ರು ಯಾವಾಗ ಏನೇನು ಮನಸ್ಸು ಬರುತ್ತೆ ಅದು ಮಾತಾಡೋದು, ಅವ್ರು ಮಾತಾಡೋದೇ ಅವ್ರ ಚಟ, ಅವ್ರಿಗೆ ಮಾತಾಡೋದೇ ಒಂದು ಚಟ. ಅವ್ರು ಮಾತಾಡ್ಕೊಂಡು ಅವ್ರದ್ದು ಆ ವರ್ತೂರು ಪ್ರಕಾಶ್ ಮಾತಾಡೋ ಮಾತುಗಳು ಯಾರು ಕನ್ಸಿಡರ್ ಮಾಡೋದೇ ಇಲ್ಲ. ಅದು ಅದು ವೇಸ್ಟ್, ಕನ್ಸಿಡರ್ ಮಾಡೋದೇ ಇಲ್ಲ ಅಂದರೆ ಅದು ವೇಸ್ಟ್ ಮಾತುಗಳದು. ಅವರು ಸಿದ್ದರಾಮಣ್ಣ ಯಾರು, ವರ್ತೂರು ಪ್ರಕಾಶ್ ಯಾರು, ಸಿದ್ದರಾಮಣ್ಣಗೂ ವರ್ತೂರು ಪ್ರಕಾಶ್ ಕಂಪ್ಯಾರಿಸನ್ ಇದೆಯಾ? ಯಾರು ವರ್ತೂರು ಪ್ರಕಾಶು? ಬಾಯಿದೆ ಅಂತ ಏನೇನೋ ಮಾತಾಡೋದಲ್ಲ. ಒಂದು ವ್ಯಕ್ತಿ, ಒಂದು ದೊಡ್ಡವರು, ಒಂದು ಗೌರವ, ಒಂದು ಮರ್ಯಾದೆನಿರ್ತದೆ, ಆ ಮರ್ಯಾದೆ ಆ ಗೌರವ ಇಟ್ಕೊಂಡು ಮಾತಾಡಿದ್ರೆ. ಸಿದ್ದರಾಮಣ್ಣ ಬಂದ್ರೇನು, ಯಾರು ಬಂದ್ರೇನು, ನೀನು ಶಕ್ತಿ ಇದ್ರೆ ನೀನು ತಗಳಪ್ಪ, ಯಾರು ಬೇಡ ಅಂದರು, ನೀನು ಯಾರನ್ನು ಬೇಡ ಅಂತ ಇಟ್ಕೊಂಡವ್ರ ಅದನ್ನೇ ಹೇಗೆ ಮಾತಾಡ್ತೀಯಾ? ಇವಾಗ ನಾನು ಇವತ್ತು ಮುಳುಬಾಗ್ಲಲ್ಲಿ ಕಂಟೆಸ್ಟ್ ಮಾಡೋಂಗಿದ್ರೆ ಯಾರನ್ನ ತಗಳ್ತೀನಿ, ಯಾರನ್ನ ಬರ್ಬೋದು, ಏನಿದೆ ಅದರಲ್ಲಿ? ಜನ ಓಟ್ ಹಾಕೋರು, ತೀರ್ಮಾನ ಮಾಡೋರು. ಅದನ್ನು ನಾವು ಜನಗಳ ಹತ್ರ ಹೋಗ್ಬೇಕಂತಾನೆ. ಅವ್ರು ಬಂದರೆ ಹಿಂಗೆ, ಅವ್ರು ಚೀಮಾರಿ ಹಾಕ್ತಾರೆ, ಇವ್ರು ಚೀಮ್ ಹಾಕ್ತಾರೆ, ಓಚಲ್ ನಿಮ್ಗೆ ಚೀರಾಮ ಆಗಿ ಚೀಮಾರಿ ಹಾಕಿರೋದು ಗೊತ್ತಿಲ್ಲ, ಮರ್ತೋಗ್ಬಿಟ್ಟವ್ರ. ವರ್ತೂರು ಪ್ರಕಾಶ್ ಮಾತುಗಳನ್ನ ಕಟ್ಕೊಳ್ಳೋ ಅಂತ ಇದೇ ಇಲ್ಲ. ಥ್ಯಾಂಕ್ ಯು ಸರ್.